ಇವತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬೆಂಗಳೂರು ನಗರದಲ್ಲಿ ಮತದಾನವನ್ನು ಕಡ್ಡಾಯ ಮಾಡಬೇಕು ಅಂದ್ಬಿಟ್ಟು ಜಾಗೃತಿ ಒಂದು ಆಂದೋಲನ ನಾವು ಮಾಡಿದ್ದೇವೆ. ಈಗಾಗಲೇ 3 ಲೋಕಸಭಾ ಕ್ಷೇತ್ರಗಳನ್ನು ನಾವು ಮುಗಿಸಿದ್ದೇವೆ. ಇದರ ಉದ್ದೇಶ ಒಂದೇ, ಇವತ್ತು ಮತದಾನ ಪ್ರಜಾಪ್ರಭುತ್ವದಲ್ಲಿ ಒಂದು ಆಧಾರ ಸ್ತಂಭ. ಆ ಸ್ತಂಭ ಗಟ್ಟಿಯಾಗಬೇಕು ಅಂದರೆ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಮಾತ್ರ ಆ ಸ್ತಂಭ ಗಟ್ಟಿಯಾಗುತ್ತೆ. ಅಂಥ ಕೆಲಸವನ್ನು ಜೈ ಕರ್ನಾಟಕ ಸಂಘಟನೆ ನಾಗರಿಕ ಬಂಧುಗಳಿಗೆ ಮನವಿ ಮಾಡುವ ಮುಖಾಂತರ ಏನು 18ನೇ ತಾರೀಕು ನಡೆಯಲಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನವಾಗಬೇಕು ಮತ್ತು ಈ ದೇಶವನ್ನು ಮತ್ತು ಈ ರಾಜ್ಯವನ್ನು ಆಳುವಂಥ ಉತ್ತಮ ವ್ಯಕ್ತಿಗಳಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ 18ನೇ ತಾರೀಕು ಮತದಾರರು ದಯವಿಟ್ಟು ತಪ್ಪದೆ ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ದಿನ. ಅದಕ್ಕೋಸ್ಕರ ಜಯ ಕರ್ನಾಟಕ ಸಂಘಟನೆ ಸನ್ಮಾನ್ಯ ಶ್ರೀ ಮುತ್ತಪ್ಪರಾಯ ಅಣ್ಣನವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಜನ ಆಂದೋಲನ ಮತದಾನ ಕಡ್ಡಾಯವಾಗಿ ಮಾಡಬೇಕು ಅಂದ್ಬಿಟ್ಟು ಜೈ ಕರ್ನಾಟಕ ಸಂಘಟನೆ ಎಲ್ಲ ಸದಸ್ಯರು ಸೇರಿ ಇವತ್ತು ದಿವಸ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಹೋರಾಟ ಅಲ್ಲ, ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದು ಜನರಲ್ಲಿ ಜಾಗೃತಿ ಜಾಥಾ. ಅಂದರೆ ಏನು, ಇವತ್ತು ಮತದಾನ ನಮ್ಮ ಕಣ್ಮುಂದೆ ಇದೆ, 2019ನೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದೇ ತಿಂಗಳು 18ರಂದು ನಡೆಯುವಂಥ ಲೋಕಸಭಾ ಚುನಾವಣೆಗೆ ಮತದಾರ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳಿ ನಾವು ಇಡೀ ಬೆಂಗಳೂರು ಜಿಲ್ಲೆಯಾದ್ಯಂತ ಜಾಗೃತಿನ ಮೂಡಿಸ್ತಾ ಇದ್ದೇವೆ. ಈ ಜಾಗೃತಿಯ ಉದ್ದೇಶ ಇಷ್ಟೇ, ನೀವೆಲ್ಲ ಗಮನಿಸ್ತಾ ಇದ್ದೀರಾ, ಯಾವುದೇ ಚುನಾವಣೆ ಇರ್ಬೋದು ಬೆಂಗಳೂರಿನ ಜನ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. 40% 50%ನ ಮೇಲೆ ಮತ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತದೆ ಅಂತೇಳಿ ಜಯ ಕನಕ ಸಂಘಟನೆ ಭಾಳ ಚಿಂತನೆಯನ್ನು ಮಾಡಿ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು, ನಾವುಗಳು, ನಮ್ಮೆಲ್ಲ ಘಟಕದ ಅಧ್ಯಕ್ಷರು, ಪದಾಧಿಕಾರಿ ಕೂತು ಇಲ್ಲ ಈ ಸಮಯದಲ್ಲಿ ನಾವು ಜಾಗೃತಿನ ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ನಾವು ಕೇಳಿದಾಗ BBMP ಆಯುಕ್ತ ಮಾತಾಡಿದಾಗ ಇದು ಒಳ್ಳೆಯ ಕೆಲಸ, ಇದು ಖಂಡಿತ ನೀವು ಮಾಡಿ ನಮ್ಮ ಸಹಕಾರ ಇರುತ್ತೆ ಅಂತ ಅವ್ರು ಹೇಳಿದಾಗ ನಾವೇನು ಮಾಡಿದ್ವಿ, ಇಡೀ ಬೆಂಗಳೂರು ಜಿಲ್ಲೆ 28 ಕ್ಷೇತ್ರಗಳು ಸಹ ನಾವೊಂದು ನಮ್ಮದೇ ಆದ ಒಂದು ನಾಮಾಂಕಿತವನ್ನು ಮಾಡಿ ಎಲ್ಲ ನಮ್ಮ ಮಹಿಳೆಯರು, ಯುವಕರು, ಯುವತಿಯರು ಎಲ್ಲ 1000 ಜನ ಸೇರಿ ಇವತ್ತು ನಾವು ಈ ಜನದಲ್ಲಿ ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಏಕೆಂದರೆ ಮತದಾನ ಕಡ್ಡಾಯ ಮಾಡಬೇಕು ಅಂತ ಜನ್ಮಸಿದ್ಧ ಹಕ್ಕು. ಪ್ರತಿಯೊಬ್ಬ ಮತದಾರನೂ ಸಹ ಅವನ ಮತವನ್ನು, ಒಂದೊಂದು ಮತನೂ ಸಹ ಈ ದೇಶದ ಅಭಿವೃದ್ಧಿಗೋಸ್ಕರ, ಈ ದೇಶದ ಹಿತದೃಷ್ಟಿಯಿಂದ ಕಡ್ಡಾಯ ಮತದಾನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಜಾಗೃತಿನ ಮೂಡಿಸೋಕ್ಕೆ ಇವತ್ತು ಈ ಬಸವನಗುಡಿ ಭಾಗದಲ್ಲಿ, ನಿನ್ನೆ KPuram ಭಾಗದಲ್ಲಿ, ಮೊನ್ನೆ ಗಾಂಧಿನಗರ ಭಾಗದಲ್ಲಿ, ಇದೇ ರೀತಿ ಎಲ್ಲ ಭಾಗದಲ್ಲೂ ನಾವು ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಣ್ಣ ಮುತ್ತಪ್ಪರವರ ಒಂದು ಮಾರ್ಗದರ್ಶನದಲ್ಲಿ ಈ ನಾಡಿನ ಪ್ರಜ್ಞಾವಂತ ನಾಗರಿಕ ತಪ್ಪದೇ ತಮ್ಮ ತಮ್ಮ ಮತವನ್ನು ಚಲಾಯಿಸಬೇಕು. ಯಾರು ಮತದಾನದಿಂದ ವಂಚಿತರಾಗ್ತಾರೆ ಅವರು ಈ ದೇಶಕ್ಕೆ ಮಾಡುವಂಥ ದ್ರೋಹ ಅಂತೇಳಿ ಅವರ ಒಂದು ಮಾರ್ಗದರ್ಶನದಲ್ಲಿ 2ನೇ ತಾರೀಕಿಂದ ಏನು 18 ಮತ್ತು 23ನೇ ತಾರೀಕು ನಡೆಯುವಂಥ 3 ಲೋಕಸಭಾ ಕ್ಷೇತ್ರಗಳಿವೆ, ರಾಜ್ಯದಾದ್ಯಂತ ಲೋಕಸಭಾ ಕ್ಷೇತ್ರಗಳಿವೆ. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಂಗಳೂರು ಜಿಲ್ಲೆಯಲ್ಲಿ 3 ಲೋಕಸಭಾ ಕ್ಷೇತ್ರಗಳಲ್ಲೂ 2, 3 ಮತ್ತು 24ನೇ ತಾರೀಕು ಸಾರ್ವಜನಿಕರಲ್ಲಿ ನಾವು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ಇದು ಸಂವಿಧಾನ ಮತ್ತು ಈ ದೇಶಕ್ಕೆ ಕೊಡುವಂಥ ಗೌರವ ಅಂತೇಳಿ, ಮತದಾನ ನಿಮ್ಮ ಹಕ್ಕು, ಕಡ್ಡಾಯವಾಗಿ ನೀವು ಮತದಾನ ಮಾಡಿ ಅಂತೇಳಿ ನಾವು ಘೋಷವಾಕ್ಯದೊಂದಿಗೆ ಎಲ್ಲರ ಮನವೊಲಿಸುವಂಥ ಕೆಲಸ ಮಾಡಿದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 50% ಮತದಾನ ಆಗಿತ್ತು. ಈ ಸಾರಿ ಅದರ ಪ್ರಮಾಣ ಹೆಚ್ಚು ಮಾಡಬೇಕು ಅಂತೇಳಿ ಮನಗಂಡಂಥ ಸಂಸ್ಥಾಪಕ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂಥದ್ದು. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆರ್ ಚಂದ್ರಪ್ಪನವರು, ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ KN Jagadish ಅವರ ಒಂದು ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ನಾವು ಬೀದಿ ಬೀದಿಗಳಲ್ಲಿ ಸಂಚರಿಸಿ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಂಡು, ದುರದೃಷ್ಟಕರ ಸಂಗತಿ ಅಂತಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 30 ಕೋಟಿ ಮತದಾನ ಆಗಿಲ್ಲ. ಅಂದರೆ ಮತದಾನದಿಂದ ವಂಚಿತರಾಗಿರುವಂಥದ್ದು, ಕೆಲವರು ಸೋಮಾರಿತನದಿಂದ, ಬೇಜವಾಬ್ದಾರಿದಿಂದ ಮತದಾನ ಮಾಡದೇ ಇರುವಂಥದ್ದು ಭಾಳ ನೋವಿನ ಸಂಗತಿ. ಈ ದೇಶದಲ್ಲಿ ತನ್ನ ತನ್ನ ಹಕ್ಕನ್ನು ಚಲಾಯಿಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಮತ್ತು ತಮ್ಮ ಹಕ್ಕನ್ನು ಚಲಾಯಿಸುವ ಮುಖಾಂತರ ಪ್ರಜ್ಞಾವಂತ ಅಭ್ಯರ್ಥಿಯನ್ನು ನಾವು ಲೋಕಸಭೆಗೆ ಕಳಿಸುವಂಥದ್ದು ಈ ದೇಶದ ಅಭಿವೃದ್ಧಿಗೆ, ದೇಶಭಕ್ತರನ್ನು, ಉತ್ತಮ ಸಮಾಜ ನಿರ್ಮಾಣ ಮಾಡುವಂಥ ಅಭ್ಯರ್ಥಿಗಳನ್ನು, ಕನಸನ್ನು ಕಂಡಂಥ ಅಭ್ಯರ್ಥಿಗಳನ್ನು ನಾವು ಲೋಕಸಭೆಗೆ ಕಳಿಸ್ಬೇಕು ಅಂತೇಳಿ ಮನಗೊಂಡು ಈ ಸಾರಿ 1,30,00,000 ನೂತನವಾಗಿ ಇದ್ರ ಪಟ್ಟಿಯಲ್ಲಿ, ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ. 18 ವರ್ಷ ಮೇಲ್ಪಟ್ಟಂಥ ಯುವಕ ಯುವತಿಯರು, ಅವ್ರಿಗೂ ಸಹ ತಮ್ಮ ತಂದೆ ತಾಯಿಗಳು, ಪೋಷಕರು ಏನಿದ್ದಾರೆ
ಅವರು ಮತದಾನದ ಅರಿವನ್ನು ಮೂಡಿಸಿ ಈ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಕಡ್ಡಾಯವಾಗಿ ತಂದೆ ತಾಯಿಗಳು ಮುತುವರ್ಜಿ ವಹಿಸಿ ಮತದಾನ ಮಾಡಿಸ್ಬೇಕು ಅಂತೇಳಿ ಘೋಷವಾಕ್ಯಗಳೊಂದಿಗೆ ಮತದಾನ ನಾಗರಿಕರ ಹಕ್ಕು ಈ ದೇಶದ ಏಳಿಗೆಗಾಗಿ ಮತದಾನ ಮಾಡಬೇಕು ಅಂತೇಳಿ ಘೋಷವಾಕ್ಯದೊಂದಿಗೆ ನಾವು ಕಳೆದ 3 ದಿವಸಗಳಿಂದ ಸರಿಸುಮಾರು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ 8-8 ವಿಧಾನಸಭಾ ಕ್ಷೇತ್ರಗಳು ಬರೋದರಿಂದ ನಮ್ಮ 8-8 ವಿಧಾನಸಭಾ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ನಮ್ಮಲ್ಲಿರುವಂಥ ಮಹಿಳಾ ಘಟಕದವರು SC/ST ಘಟಕ ವಕೀಲರ ಘಟಕ ಯುವ ಘಟಕ ಇವ್ರನ್ನೆಲ್ಲ ಸೇರಿ ಅವು 1,000-1.5 ಸಾವಿರ ಜನ ಪದಾಧಿಕಾರಿಗಳು ಸರಿಸುಮಾರು 2-3 ಕಿಲೋಮೀಟ್ರ್ ಕಾಲ್ನಡಿಗೆ ಜಾಥಾದಲ್ಲಿ ನಾವು ಈ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನೇನೋ ಮಾಡೋದು ಅವ್ರು ಮಾಡ್ತಾರೆ, ಆದರೆ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಎಲ್ಲ ಜನ ಸಾಮಾನ್ಯರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅತಿ ಹೆಚ್ಚಿನದಾಗಿ ಒಂದು ಎಲ್ಲ ರಂಗದಲ್ಲೂ ಜೈ ಕರ್ನಾಟಕ ಇವತ್ತು ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ನಾವೇನೇನೇ ನಮ್ಮ ಜೈ ಕರ್ನಾಟಕ ವತಿಯಿಂದಲೇ ಜನರಿಗೆಲ್ಲ ಅರಿವು ಮೂಡಿಸುವಂಥ ಕಾರ್ಯಕ್ರಮನ ನಾವೇ ಇದು ಮಾಡ್ಕೊಂಡು ಅಣ್ಣ ಸಂಸ್ಥಾಪಕ ಅಧ್ಯಕ್ಷರು ಮುತ್ತಪ್ಪರಯ್ಯನವರು, ನಮ್ಮೆಲ್ಲರ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲ ಮಹಿಳಾ ಘಟಕ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ಯುವ ಘಟಕ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ನಾವೆಲ್ಲರನ್ನು ನಾವ್ಯಾಕೆ ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿ ಯಾವುದು ಸ್ವಾರ್ಥವಿಲ್ಲ, ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ. ಬಹಳ ಮೊದಲಿಗೆ ನಾನು ಜೈ ಕರ್ನಾಟಕ ಸಂಘಟನೆಗೆ ಅಭಿನಂದನೆಗಳನ್ನು ಹೇಳಬೇಕು. ಯಾಕೆಂದರೆ ಇವತ್ತು ಭಾಳ ಮುಖ್ಯವಾದ್ದು ನಗರ ಪ್ರದೇಶದಲ್ಲಿ ಇಂಥ ಜಾಗೃತಿ ಜಾಥಾಗಳನ್ನು ಹಮ್ಮಿಕೊಳ್ಳುವಂಥ ಅಗತ್ಯ ಇದೆ. ಯಾಕೆಂದರೆ ಪ್ರತಿ ಸಲ ನೋಡಿದ ಹಾಗೆ ವಿದ್ಯಾವಂತರೇ ಅತಿ ವಿದ್ಯಾವಂತರಿರುವಂಥ ಕ್ಷೇತ್ರಗಳೇ ಅತಿ ಕಡಿಮೆ ಮತದಾನ ನಡೆಯುವಂಥದ್ದು. ಸೊ ಹಾಗಾಗಿ ಈಗ ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ಈ ಜಾಥಾ ನಡೀಬೇಕು, ಜಾಗೃತಿ ಮೂಡಬೇಕು ಅನ್ನೋದು ನನ್ನ ಅಭಿಲಾಷೆ. ಆಮೇಲೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಪಕ್ಷ ಯಾರು ಯಾರಿಗೆ ಬೇಕಾದ್ರೆ ಹಾಕ್ಬೋದು ಅದೆಲ್ಲ ಸರಿ, ಆದರೆ ಓಟೆ ಹಾಕಕ್ಕೆ ಬರದೇ ಇರೋಂಥ ಎಷ್ಟೋ ಜನ ಆಲಸಿ ಪ್ರಜೆಗಳಿದ್ದಾರೆ. ಆ ಪ್ರಜೆಗಳಿಗೆ ಒಂದು ಮನಸ್ಸಿಗೆ ಮುಟ್ಟಿಸುವಂಥ ಒಂದು ಕೆಲಸ ಆಗ್ತಿದೆ. ಭಾಳ ಸಂತೋಷ. ಥ್ಯಾಂಕ್ ಯು.